ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ಟಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಫೋನ್ಪೇ ಪೇಮೆಂಟ್ ಗ್ರೂಪ್ನಿಂದ ನಾವು ಯಾವ ರೀತಿ ಎಕ್ಸಿಟ್ ಆಗೋದು, ಅಥವಾ ಪೇಮೆಂಟ್ ಗ್ರೂಪ್ನಿಂದ ಯಾವ ರೀತಿ ನಾವು ಹೊರಗಡೆ ಬರೋದು, ಯಾರಾದರೂ ನಮಗೆ ಪೇಮೆಂಟ್ ಗ್ರೂಪ್ನಲ್ಲಿ ಆ್ಯಡ್ ಮಾಡಿದರೆ, ಫೋನ್ಪೇ ಗ್ರೂಪ್ನಲ್ಲಿ ಆ್ಯಡ್ ಮಾಡಿದರೆ ನಾವು ಯಾವ ರೀತಿ ಹೊರಗಡೆ ಬರೋದು ಅಂತ ಚರ್ಚೆ ಮಾಡೋಣ. ಫೋನ್ಪೇ ಪೇಮೆಂಟ್ಸ್ ಗ್ರೂಪ್ ಅಂದರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಸ್ನೇಹಿತರೆ, ನಾವು ಮೂರರಿಂದ ನಾಲ್ಕು ಜನ ಅಥವಾ 4ರಿಂದ 5 ಜನ ಸೇರಿಸಿ ನಾವು ಏನಾದರೂ ಒಂದು ವಸ್ತುನ ಖರೀದಿ ಮಾಡಿದ್ದೀವಿ ಅಂದ್ಕೊಳ್ಳಿ. ಅದಕ್ಕೆ ಒಬ್ಬನೇ ಒಬ್ಬ ದುಡ್ಡು ಕೊಟ್ಟಿರ್ತಾನೆ. ಅದು ಖರೀದಿ ಮಾಡಿದ ನಂತರದಲ್ಲಿ ಉಳಿದವರೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಆ ಗ್ರೂಪ್ನ ಕ್ರಿಯೇಟ್ ಮಾಡಿಬಿಟ್ಟು ಎಲ್ರಿಗೂ ಒಂದು ಇಷ್ಟು ಅಮೌಂಟ್ ಅಂತ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದರೆ ಅವರಿಗೆ ಎಲ್ರಿಗೂ ಒಂದೊಂದು ಪೇಮೆಂಟ್ ರಿಕ್ವೆಸ್ಟ್ ಹೋಗುತ್ತೆ. ಸ್ನೇಹಿತರೆ, ಯಾರ್ಯಾರು ಇದರಲ್ಲಿ ಇರ್ತಾರೆ ಅವರು ಅಲ್ಲಿಂದ ನೇರವಾಗಿ ಆ ಪೇಮೆಂಟ್ ರಿಕ್ವೆಸ್ಟ್ ಮೂಲಕ ಪೇಮೆಂಟ್ ಮಾಡಿದರೆ ಆ ಕಾಂಟ್ರಿಬ್ಯೂಷನ್ ಅನ್ನೋದು ಯಾರು ಒಂದು ಕಾಂಟ್ರಿಬ್ಯೂಷನ್ ಮೊದಲು ಹಾಕಿರ್ತಾರೆ ದುಡ್ಡು, ಅವರಿಗೆ ಹೋಗಿಬಿಟ್ಟು ಅದು ಕ್ರೆಡಿಟ್ ಆಗುತ್ತೆ. ಈ ರೀತಿ ಒಂದು ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಫೋನ್ಪೇದವರು ಒಂದು ಪೇಮೆಂಟ್ ಗ್ರೂಪ್ನ ಅವರು ಲಾಂಚ್ ಮಾಡಿದ್ದಾರೆ. ಇದು ಕೆಲವು ಜನರಿಗೆ ಯೂಸ್ ಕೂಡ ಆಗುತ್ತೆ, ಕೆಲವು ಜನರಿಗೆ ಇದು ಸ್ವಲ್ಪ ತಲೆನೋವು ಕೂಡ ಆಗುತ್ತೆ. ಈ ಪೇಮೆಂಟ್ ಗ್ರೂಪ್ನಲ್ಲಿ ನಿಮಗೆ ಯಾರಾದರೂ ಆ್ಯಡ್ ಮಾಡಿದ್ದಾರೆ ಅಂದ್ಕೊಳ್ಳಿ, ನಿಮಗೆ ಕಿರಿಕಿರಿ ಅನಿಸ್ತಾ ಇದ್ದರೆ ಅಲ್ಲಿಂದ ನಾವು ಎಕ್ಸಿಟ್ ಕೂಡ ಆಗಬಹುದು, ಅಥವಾ ಆ ಗ್ರೂಪ್ನಿಂದ ಹೊರಗಡೆ ಕೂಡ ಬರಬಹುದು. ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾನು ಇಲ್ಲಿ ಫೋನ್ಪೇ ಗ್ರೂಪ್ನಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ, ಬೇರೆ ಫೋನ್ಪೇದಿಂದ ಇಲ್ಲಿ ಒಂದು ಫೋನ್ಪೇಗೆ ನಾನು ಆ್ಯಡ್ ಮಾಡಿದ್ದೀನಿ. ಅದನ್ನು ರಿಮೂವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ, ಅಥವಾ ಎಕ್ಸಿಟ್ ಆಗಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಫೋನ್ಪೇದಲ್ಲಿ 2 ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಯಾರಾದರೂ ಪೇಮೆಂಟ್ ಗ್ರೂಪ್ನಲ್ಲಿ ಆ್ಯಡ್ ಮಾಡಿದರೆ ಇಲ್ಲಿ ಗ್ರೂಪ್ ತೋರಿಸುತ್ತೆ. ಸ್ನೇಹಿತರೆ, ನಾನು ಹಾಗೆ XYZ ಅಂತ ಕ್ರಿಯೇಟ್ ಮಾಡಿದ್ದೆ, ನಾನು ಬೇರೆ ಫೋನ್ಪೇನಿಂದ ಕ್ರಿಯೇಟ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿಂದಲೇ ನೇರವಾಗಿ ಎಕ್ಸಿಟ್ ಕೂಡ ಆಗ್ಬೋದು. ಎಕ್ಸಿಟ್ ಗ್ರೂಪ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಈ ಗ್ರೂಪ್ನ ಓಪನ್ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದೆ ಯಾರು ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಗ್ರೂಪ್ನ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇದರಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಎಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ. ನೋಡಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತ ಇಲ್ಲಿ ಗ್ರೂಪ್ ಎಲ್ಲ ಡೀಟೇಲ್ಸ್ ಅನ್ನೋದು ತೋರಿಸುತ್ತೆ. ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕೆಳಗಡೆನೇ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ, ಎಕ್ಸಿಟ್ ಗ್ರೂಪ್ ಅನ್ನುವಂಥ ಆಪ್ಷನು. ಇಲ್ಲಿ ನೋಡಿ, ಕೆಳಗಡೆ ಇರುವಂಥದ್ದು ಎಕ್ಸಿಟ್ ಗ್ರೂಪ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಾವು ಫೋನ್ಪೇ ಗ್ರೂಪ್ನಿಂದ ಈಸಿಯಾಗಿ ಹೊರಗಡೆ ಬರಬಹುದು. ಇಲ್ಲಿ ನೋಡಿ, ಆರ್ ಯು ಶೋರ್ ಯು ವಾಂಟ್ ಟು ಎಕ್ಸಿಟ್ ಗ್ರೂಪ್ ಅಂತ ಬರ್ತಾ ಇದೆ, ಎಸ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನಾವು ಗ್ರೂಪ್ನಿಂದ ಎಕ್ಸಿಟ್ ಆಗಿದ್ದೀವಿ ನೋಡ್ಬೋದು. ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಗ್ರೂಪ್ನ ಡೀಟೇಲ್ಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗಲ್ಲ. ಇಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ನಾವು ಗ್ರೂಪ್ನಿಂದ ಒಂದು ಎಕ್ಸಿಟ್ ಆಗಿದ್ದೀವಿ. ಈ ರೀತಿ ನಾವು ಇಲ್ಲಿ ಫೋನ್ಪೇ ಗ್ರೂಪ್ನಿಂದ ಎಕ್ಸಿಟ್ ಆಗಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ, ಎಲ್ಲಿವರೆಗೂ ಟೇಕ್ ಕೇರ್.